ಜಗಸುದ್ದಿಗೆ ಸ್ವಾಗತ ನಾನು ಪವಿತ್ರಗೌಡ ಮೊದಲಿಗೆ ಹೆಡ್ಲೈನ್ಸ್ ಇರಾನ್ನಲ್ಲಿ ಹಿಜಾಬು ಧರಿಸಿದ್ದಕ್ಕೆ ನೈತಿಕ ಪೊಲೀಸ್ ಕಿರಿ ಚಿತ್ರಹಿಂಸೆಗೆ ನರಳಿ ಕೋಮಾದಲ್ಲೇ ಪ್ರಾಣ ಬಿಟ್ಟ ಯುವತಿ ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಇರಾನಿಯನ್ನರು ಎನ್ನರು ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ದಾಳಿ ಐದು ಮಂದಿ ಸಿರಿಯನ್ ಸೈನಿಕರು ಸಾವು ಪ್ರಾದೇಶಿಕ ರಾಜತಾಂತ್ರಿಕ ಮತ್ತು ಗುಪ್ತಚರ ಮೂಲಗಳಿಂದ ಮಾಹಿತಿ ಮುಂದಿನ ವರ್ಷ ಜಗತ್ತು ಆರ್ಥಿಕ ಹಿಂಜರಿತವನ್ನ ಎದುರಿಸಬಹುದು ಜಾಗತಿಕ ಬೆಳವಣಿಗೆಯು ತೀವ್ರವಾಗಿ ನಿಧಾನವಾಗ್ತಿದೆ ಉತ್ಪಾದನೆಯನ್ನ ಹೆಚ್ಚಿಸಲು ಮತ್ತು ಹಣದುಬ್ಬರವನ್ನು ತಗ್ಗಿಸಲು ವಿಶ್ವ ಬ್ಯಾಂಕ್ ಕರೆ ಪಾಕಿಸ್ತಾನದಲ್ಲಿ ಬೆಳಕಿಗೆ ಬಂದ ಮತ್ತೊಂದು ಭ್ರಷ್ಟಾಚಾರ ಡ್ಯಾಂ ನಿರ್ಮಾಣಕ್ಕೆ ಸಂಗ್ರಹಿಸಿದ್ದು ಮುನ್ನೂರು ಕೋಟಿ ಜಾಹೀರಾತಿಗೆ ಖರ್ಚಾಗಿದ್ದು ಐನೂರು ಕೋಟಿ ಪಾಕಿಸ್ತಾನದ ಲೆಕ್ಕಪತ್ರ ಸಮಿತಿ ಸಭೆಯಲ್ಲಿ ಬಹಿರಂಗಗೊಂಡ ಮಾಹಿತಿ ಚೀನಾದ ಗಗನಚುಂಬಿ ಕಟ್ಟಡದಲ್ಲಿ ಭಾರಿ ಬೆಂಕಿ ಅವಘಡ ಎಲ್ಲ ಮಹಡಿಗಳಿಗೂ ಬೆಂಕಿ ಹರಡಿಕೊಂಡಿರುವುದಾಗಿ ವರದಿ ಸಾವು ನೋವುಗಳ ಬಗ್ಗೆ ಇದುವರೆಗೂ ಮಾಹಿತಿ ಲಭ್ಯವಿಲ್ಲ ಇರಾನ್ನ ಕಟ್ಟುನಿಟ್ಟಾದ ಹಿಜಾಬ್ ನಿಯಮಗಳನ್ನು ಜಾರಿಗೊಳಿಸುವ ನೈತಿಕ ಪೊಲೀಸರಿಂದ ಬಂಧನಕ್ಕೊಳಗಾದ ನಂತರ ಯುವತಿಯೊಬ್ಬರು ಕೋಮಾಕ್ಕೆ ಜಾರಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಇರಾನಿಯನ್ನರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಭಟನೆಯ ಬಗ್ಗೆ ಮಾತನಾಡ್ತಿದ್ದಾರೆ ನೈತಿಕ ಪೊಲೀಸ್ ಘಟಕ ಬಂಧನದ ನಂತರ ಆಸ್ಪತ್ರೆಯಲ್ಲಿ ಯುವತಿ ಮಹಸಾ ಅಮೀನಾ ಮೃತಪಟ್ಟಿದ್ದಾರೆ ಎಂದು ಅವರ ಚಿಕ್ಕಪ್ಪ ತಿಳಿಸಿದ್ದಾರೆ ಈ ಘಟನೆ ನಗರದಲ್ಲಿ ಬೆಂಕಿಯಂತೆ ಹಬ್ಬಿತ್ತು ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಆದೇಶದ ಬಳಿಕ ಮಹಸಾ ಅಮೀನಾ ಸಾವು ಪ್ರಕರಣದ ತನಿಖೆಯನ್ನ ಕೈಗೊಳ್ಳಲಾಗಿದೆ ಎಂದು ವರದಿಯಾಗಿದೆ ಸಿರಿಯಾದ ಡಮಾಸ್ಕಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ರಾಜಧಾನಿಯ ದಕ್ಷಿಣದ ಇತರ ಸ್ಥಳಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿತು ಐದು ಸೈನಿಕರನ್ನ ಹತ್ಯೆ ಮಾಡಿ ವಸ್ತು ಹಾನಿಯುಂಟು ಮಾಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಸಿರಿಯನ್ ವಾಯು ರಕ್ಷಣಾ ಪಡೆಗಳು ದಾಳಿಯನ್ನ ತಡೆದು ಹೆಚ್ಚಿನ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾದವು ಎಂದು ಸಚಿವಾಲಯ ಹೇಳಿಕೆಯನ್ನು ತಿಳಿಸಿದೆ ಯುದ್ಧವು ವಿಮಾನ ನಿಲ್ದಾಣದ ಮೇಲೆ ಪರಿಣಾಮ ಬೀರಿದೆಯೇ ಎಂಬ ಬಗ್ಗೆ ತಕ್ಷಣದ ದೃಢೀಕರಣವಿಲ್ಲ ಹೆಬ್ಜೋಲಾ ಸೇರಿದಂತೆ ಸಿರಿಯಾ ಮತ್ತು ಲೆಬನಾನ್ನಲ್ಲಿರುವ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ತಲುಪಿಸಲು ಟೆಹ್ರಾನ ಹೆಚ್ಚುತ್ತಿರುವ ವೈಮಾನಿಕ ಪೂರೈಕೆ ಮಾರ್ಗಗಳ ಬಳಕೆಯನ್ನು ಅಡ್ಡಿಪಡಿಸಲು ಇಸ್ರೇಲ್ ಸಿರಿಯಾನ್ ವಿಮಾನ ನಿಲ್ದಾಣಗಳ ಮೇಲೆ ದಾಳಿಗಳನ್ನು ತೀವ್ರಗೊಳಿಸಿದೆ ಎಂದು ಪ್ರಾದೇಶಿಕ ರಾಜತಾಂತ್ರಿಕ ಮತ್ತು ಗುಪ್ತಚರ ಮೂಲಗಳು ರಾಯ್ಟರ್ಸ್ಗೆ ತಿಳಿಸಿವೆ ವಿಶ್ವದಾದ್ಯಂತ ಕೇಂದ್ರೀಯ ಬ್ಯಾಂಕ್ಗಳು ಏಕಕಾಲದಲ್ಲಿ ವಿತ್ತೀಯ ನೀತಿಯನ್ನ ಬಿಗಿಗೊಳಿಸುವುದರ ನಡುವೆ ಮುಂದಿನ ವರ್ಷ ಜಗತ್ತು ಆರ್ಥಿಕ ಹಿಂಜರಿತವನ್ನು ಎದುರಿಸಬಹುದು ಎಂದು ವಿಶ್ವ ಬ್ಯಾಂಕ್ ಹೊಸ ವರದಿಯಲ್ಲಿ ಹೇಳಿದೆ ಅದೇ ವೇಳೆ ಉತ್ಪಾದನೆಯನ್ನ ಹೆಚ್ಚಿಸಲು ಮತ್ತು ಹಣದುಬ್ಬುರವನ್ನು ತಗ್ಗಿಸಲು ಪೂರೈಕೆ ಅಡಚಣೆಗಳನ್ನು ತೆಗೆದುಹಾಕಲು ಕರೆ ನೀಡಿದೆ ಜಾಗತಿಕ ಆರ್ಥಿಕ ಹಿಂಜರಿತದ ಬಗ್ಗೆ ಈಗಾಗಲೇ ಸೂಚನೆಯನ್ನ ತೋರಿಸುತ್ತಿದೆ ಎಂದು ವರದಿ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಆರ್ಥಿಕ ಹಿಂಜರಿತದ ನಂತರ ಚೇತರಿಕೆಯಾದ ಮೇಲೆ ಜಾಗತಿಕ ಆರ್ಥಿಕತೆಯು ಈಗ ಅದರ ಕಡಿದಾದ ನಿಧಾನಗತಿಯಲ್ಲಿದೆ ಕೇಂದ್ರೀಯ ಬ್ಯಾಂಕುಗಳ ಜಾಗತಿಕ ಬಡ್ಡಿ ದರ ಹೆಚ್ಚಳವು ಶೇಕಡಾ ನಾಲ್ಕು ಪರ್ಸೆಂಟ್ ತಲುಪುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಇದು ದ್ವಿಗುಣಗೊಳ್ಳಬಹುದು ಅಗ್ಗದ ಹಣದ ಪೂರೈಕೆಯನ್ನ ತಡೆಯುವ ಗುರಿಯನ್ನ ಹೊಂದಿದ್ದು ಆ ಮೂಲಕ ಹಣದುಬ್ಬರವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಆದರೆ ಅಂತಹ ವಿತ್ತೀಯ ಬಿಗಿಗೊಳಿಸುವಿಕೆಗೆ ಬೆಲೆ ತರಬೇಕಾಗುತ್ತದೆ ಇದು ಹೂಡಿಕೆಯನ್ನ ಕುಗ್ಗಿಸುತ್ತದೆ ಉದ್ಯೋಗಿಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಬೆಳವಣಿಗೆಯನ್ನು ನಿಗ್ರಹಿಸುತ್ತದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ ಶ್ರೀಲಂಕಾ ಹಾದಿಯಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಿಸುತ್ತಿರುವ ಪಾಕಿಸ್ತಾನದಿಂದ ಮತ್ತೊಂದು ಭ್ರಷ್ಟಾಚಾರದ ಮಾಹಿತಿ ಬೆಳಕಿಗೆ ಬಂದಿದೆ ಜಲಪ್ರಳಯದಿಂದ ಜನರನ್ನ ರಕ್ಷಿಸಲು ಸಿಂಧೂ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಾಣ ಮಾಡಲು ಉದ್ದೇಶಿಸಿ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸಲಾಗಿದೆ ಆದರೆ ಡ್ಯಾಂ ಪಾರ್ಕ್ ಸರ್ಕಾರ ಡ್ಯಾಂ ನಿರ್ಮಾಣಕ್ಕೆ ಸಂಗ್ರಹಿಸಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ಜಾಹೀರಾತಿಗೆ ವಿನಿಯೋಗಿಸಿದೆ ಎಂಬ ಅಚ್ಚರಿ ಮಾಹಿತಿ ಪಾಕಿಸ್ತಾನದ ಲೆಕ್ಕಪತ್ರ ಸಮಿತಿ ಸಭೆಯಲ್ಲಿ ಬಹಿರಂಗಗೊಂಡಿದೆ ಪಾಕಿಸ್ತಾನದ ಪಾರ್ಲಿಮೆಂಟರಿ ಲೆಕ್ಕಪತ್ರ ಸಮಿತಿ ನೀಡಿರುವ ಅಂಕಿ ಅಂಶಗಳ ಪ್ರಕಾರ ಸಿಂಧು ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಿಸುವುದಕ್ಕೆ ಸುಮಾರು ನಲವತ್ತು ಮಿಲಿಯನ್ ಡಾಲರ್ ಅಂದರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಜನರಿಂದ ಸಂಗ್ರಹ ಮಾಡಿದೆ ಆದರೆ ಸರ್ಕಾರ ಜಾಹೀರಾತಿಗೆ ಬರೋಬ್ಬರಿ ಅರವತ್ತು ಮೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಐನೂರು ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದೆ ಎಂದು ಹೇಳಿದೆ ಮಧ್ಯ ಚೀನಾದ ಚಾಂಗ್ಚಾ ನಗರದ ಗಗನಚುಂಬಿ ಕಟ್ಟಡದಲ್ಲಿ ಭಾರಿ ಬೆಂಕಿ ಅವಘಡ ಕಾಣಿಸಿಕೊಂಡಿದ್ದು ಬಹುತೇಕ ಎಲ್ಲಾ ಮಹಡಿಗಳಿಗೂ ಬೆಂಕಿ ಹರಡಿಕೊಂಡಿರುವುದಾಗಿ ವರದಿಯಾಗಿದೆ ಆದರೆ ಸಾವು ನೋವುಗಳ ಸಂಖ್ಯೆ ಇನ್ನೂ ಸ್ಪಷ್ಟವಾಗಿಲ್ಲ ವರದಿಗಳ ಪ್ರಕಾರ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಕಂಪನಿ ಚೀನಾ ಟೆಲಿಕಾಂನ ಕಚೇರಿ ಇರುವ ಎತ್ತರದ ಕಟ್ಟಡಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ದೌಡಾಯಿಸಿದ್ದು ಬೆಂಕಿಯನ್ನ ನಂದಿಸಲು ಹಾಗೂ ರಕ್ಷಣಾ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಎನ್ನಲಾಗಿದೆ ಸ್ಥಳೀಯ ಸುದ್ದಿಸಂಸ್ಥೆ ಬಿಡುಗಡೆ ಮಾಡಿದ ಛಾಯಾಚಿತ್ರದಲ್ಲಿ ಗಗನಚುಂಬಿ ಕಟ್ಟಡದ ಉದ್ದಕ್ಕೂ ಬೆಂಕಿ ಿ ಹೊತ್ತಿಕೊಂಡಿರುವುದು ಕಂಡು ಬಂದಿದೆ ಕಟ್ಟಡದ ಕೊನೆಯ ಮಹಡಿಯವರೆಗೂ ಬಹುತೇಕ ಪಾಲು ಸುಟ್ಟು ಕರಕಲಾಗಿರುವುದು ಕಂಡುಬಂದಿದೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಸುಮಾರು ಮುನ್ನೂರ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದಿನ ಮೀನಿನ ಪಳೆಯುಡಿಕೆಯಲ್ಲಿ ಅದರ ಹೃದಯವನ್ನ ಪತ್ತೆ ಮಾಡಿದ್ದಾರೆ ಸದರಿ ಆವಿಷ್ಕಾರವು ಕಟಿನ್ ವಿಶ್ವವಿದ್ಯಾನಿಲಯದ ಸಂಶೋಧಕರ ಹೃದಯವನ್ನ ಸಂತೋಷದಿಂದ ಭರಿಸಿದೆ ಯಾಕಂದರೆ ಇದು ಬಹಳ ಸೂಕ್ಷ್ಮವಾಗಿ ಕಾಯ್ದಿರಿಸಲಾಗಿರುವ ಹೃದಯವಾಗಿದ್ದು ಮಾನವ ಕುಲ ಸೇರಿದಂತೆ ಕೋರೆ ಹಲ್ಲುಳ್ಳ ಕ ಶೇರುಕುಗಳ ವಿಕಾಸದ ಬಗ್ಗೆ ಸುಳಿವುಗಳನ್ನು ನೀಡುತ್ತದೆ ಎಂದು ಸಿಎನ್ಇಟಿಯ ವರದಿಯೊಂದು ತಿಳಿಸುತ್ತದೆ ಪಳೆಯುಳಿಕೆಯ ಹೊಟ್ಟೆ ಕರಳು ಮತ್ತು ಯಕೃತ್ತನ್ನು ಸಹ ಒಳಗೊಂಡಿದೆ ಅಂಗಗಳು ಶಾರ್ಕ್ ಒಂದರ ಅಂಗರಚನಾ ಶಾಸ್ತ್ರವನ್ನು ಹೋಲುತ್ತವೆ ಪತ್ತೆಯಾಗಿರುವ ಹೃದಯವು ಮುನ್ನೂರ ಐವತ್ತೆಂಟು ಮಿಲಿಯನ್ ವರ್ಷಗಳ ಹಿಂದೆ ವಿನಾಶಗೊಂಡ ಅರ್ಥೋಡೈ ಪ್ರಜಾತಿಗೆ ಸೇರಿದ ಮೀನಿಗೆ ಸೇರಿದ್ದಾಗಿದೆ ಮಾದರಿಯು ಪ್ರಸ್ತುತ ದಾಖಲೆ ಹೊಂದಿರುವ ಕೋರೆ ಹಲ್ಲಿನ ಮೀನಿನ ಪಳೆಯುಳಿಕೆಗಳಿಂದ ಹಳೆಯದಾಗಿದೆ ಎಂದು ಪ್ರೊಫೆಸರ್ ಕೇಟ್ ಹೇಳಿದ್ದಾರೆ ಇವೆಷ್ಟು ಇವತ್ತಿನ ಜಗತ್ ಸುದ್ದಿ ನೋಡ್ತಾರೆ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ